रमेश जारकीहोळी मंत्री होणार आहेत अशा विविध कारणांमुळे निवडणूक लांबणीवर पडल्याचे भाजपचे राज्याध्यक्ष नलीन कुमार कटील यांनी सांगितले आहे. गोकाकमध्ये त्यांनी माध्यमांशी संवाद साधताना म्हटले की रमेश जारकीहोळी आणि आम्ही एक आहोत. काही निवडणुकांसह अनेक कारणांमुळे मंत्रिपदाला विलंब होत आहे. रमेश जारकीहोळी यांच्या मंत्रिपदाला पक्षात विरोध नाही, सर्वजण एकत्र असल्याचे यावेळी त्यांनी स्पष्ट केले आहे. ಅರುಣ್ ಶಾಪುರ್ ಅವರಿಗೆ ಕಡಿಮೆ ಮತ ಬರ್ತದೆ ಅಂತ ಹೇಳಲಿಲ್ಲ ಅವರು. ಇವತ್ತು ಪದವೀಧರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿದ್ದಾವೆ. ಪದವೀಧರ ಕ್ಷೇತ್ರದಲ್ಲಿ ಹೆಚ್ಚು ಮತಗಳು ಬರಲೇಬೇಕು, ಯಾಕೆಂದ್ರೆ ವೋಟರ್ಸ್ ಜಾಸ್ತಿ ಇದ್ದಾರೆ. ಅದೇ ರೀತಿಯಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲೂ ಓಟ್ ಬರುತ್ತೆ, ನಾವು ಗೆಲ್ತೀವಿ ಅನ್ನತಕ್ಕಂಥದ್ದನ್ನು ಹೇಳಿದೆ. ಸರ್, ಅರುಣ್ ಶಾಪುರ್ ಅವರ ಶಿಕ್ಷಕ ಸಮಸ್ಯೆ ಆಲಿಸಲಿಲ್ಲ ಅಂತ ಕೇಳುವ ಆರೋಪ ಕೇಳಬಂದಿದೆ. ಇಲ್ಲ ನೋಡಿ, ಒಂದು ಪದವಿ ಶಿಕ್ಷಕರ ಕ್ಷೇತ್ರದಲ್ಲಿ ಸುಮಾರು 5-6 ಜಿಲ್ಲೆಗಳಿಗೆ ಬರ್ತದೆ, 35-40 ವಿಧಾನಸಭಾ ಕ್ಷೇತ್ರಗಳು. ಎಲ್ಲ ಕ್ಷೇತ್ರಗಳಿಗೆ 6 ವರ್ಷ ಪೂರ್ಣ ಓಡಾಟ ಮಾಡಿದರೂ ಓಡಾಟ ಮಾಡಲಿಕ್ಕೆ ಕಷ್ಟ ಇದೆ. ಆದರೆ ಅರುಣ್ ಶಾಪುರ್ ಅವರು ವಿಧಾನ ಪರಿಷತ್ನ ಒಳಗಡೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಶಿಕ್ಷಕರಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ, ವೇತನಗಳನ್ನು ಜಾಸ್ತಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮಾಧ್ಯಮ ಶಿಕ್ಷಕ ಸಂಘದ ಜೊತೆ, ಬಾಕುಡದ ಶಿಕ್ಷಕರ ಸಂಘಟನೆಯ ಜೊತೆ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಸಂಬಂಧಗಳಿದ್ದಾವೆ. ಏನು ಆ ವಿಚಾರದಲ್ಲಿ ವಿಧಾನ ಪರಿಷತ್ನ ಒಳಗಡೆ ಕೆಲಸ ಮಾಡಬೇಕು ಮಾಡಿದ್ದಾರೆ. ಇವತ್ತು ಅವರಿಗೆ ಈ ಇದೆಯಲ್ಲ, ಅನುದಾನ ರಹಿತವಾಗಿರ್ತಕ್ಕಂಥ ಶಾಲೆಗಳಿಗೆ ಅನುದಾನ ಕೊಡಿಸ್ತಕ್ಕಂಥವು, ಪಾಲಿಟೆಕ್ನಿಕ್ಗಳಿಗೆ ಹೆಚ್ಚು ಅನುದಾನಗಳನ್ನು ಕೊಡಿಸಿ, ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ಮುಂಚೆ ನೋಡಿ. ಪಠ್ಯಪುಸ್ತಕದ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕಾರಣವನ್ನು ಮಾಡಿದೆ. ಹಿಂದೆ ಸಿದ್ದರಾಮಯ್ಯ ಇದ್ದಾಗ ಯಾವ್ಯಾವ ಪಾಠಗಳನ್ನು ಮಾಡಿದರು, ಏನೇನು ಸೇರಿಸಿದ್ರು ಅನ್ನುವಂಥದ್ದು ಪ್ರಮುಖವಾಗಿರುತ್ತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ಅದಕ್ಕೆ ಸಮಿತಿಗಳ ರಚನೆ ಮಾಡಿ ಎಲ್ಲೂ ಅದನ್ನು ಇತಿಹಾಸ ತಿರುಚುವ ಕೆಲಸವನ್ನು ಮಾಡಲಿಲ್ಲ. ಹೇಳ್ತಕ್ಕಂಥ ಪಾಠ್ಯಗಳನ್ನು ಎಲ್ಲಿ ಇರಬೇಕು ಅನ್ನೋಂಥ ಯೋಚನೆ ಮಾಡ್ಕೊಂಡು ಜೋಡಿಸ್ತಾ ಇದ್ದಾರೆ. ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಸರ್, ಬಿಜೆಪಿ ಸರ್ಕಾರ ಇರಬೇಕು, ಮಂತ್ರಿ ಸ್ಥಾನಕ್ಕೆ ಖಂಡಿತವಾಗಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನತಕ್ಕಂಥ ಪಾರ್ಟಿಯಲ್ಲಿ ಒಳಗಡೆ ಇದೆ, ಸರ್ಕಾರದ ಒಳಗಡೆ ಇದೆ. ಯಾಕೋ ಡಿಲೇ ಭಾಳ ಆಗುತ್ತೆ ಸರ್ ಇದು? ಅದೇ ಅದು ಮಾಡ್ತಾರೆ, ಕೆಲವು ಸಂದರ್ಭಗಳು, ಚುನಾವಣೆಗಳು, ಬೇರೆ ಬೇರೆ ಕಾರಣಗಳಿಗೆ. ಎಲ್ಲ ಇರೋದಲ್ಲ, ನಾವು ಜೊತೆಯಲ್ಲೇ ಇದ್ದೀವಿ. ಕೊಟ್ಟದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಅಂಬೇಡ್ಕರ್ ಅವರನ್ನು ಕಡೆಗಣಿಸಿದ್ದು ಕಾಂಗ್ರೆಸ್, ಅಂಬೇಡ್ಕರ್ ಅನ್ನು ಸೋಲಿಸಿದ್ದು ಲೋಕಸಭೆಗೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್, ಅಂಬೇಡ್ಕರ್ ಅವರಿಗೆ ಶವ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡೋದು ಕಾಂಗ್ರೆಸ್, ಅಂಬೇಡ್ಕರ್ ಅವರನ್ನ ಇವತ್ತು ಪಂಚತೀರ್ಥಗಳ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಬಿಜೆಪಿ. ಅದೇ ಯಾಕೆ ಇವತ್ತೆಲ್ಲ ಸರ್ಕಾರಿ ಕಚೇರಿಗಳಿಗೆ ಮತ್ತು ಇದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸೂಚನೆಯನ್ನೇ ಕಳಿಸಿದ್ದಾರೆ ಪ್ರಧಾನಮಂತ್ರಿಗಳು, ಅಂಬೇಡ್ಕರ್ ಭಾವಚಿತ್ರ ಕಡ್ಡಾಯವಾಗಿ ಹಾಕಬೇಕು ಅಂತ. ಎರಡನೇದು ನಮ್ಮ ಪಾಠ ಪುಸ್ತಕದಲ್ಲೂ ಇವತ್ತು ಅಂಬೇಡ್ಕರ್ ಹೆಸರುಗಳು ಉಲ್ಲೇಖ ಇದೆ, ಎಲ್ಲೂ ಕಡೆ ಕಾಣಿಸ್ತದೆ. ಪದವೀಧರ್ ಕ್ಷೇತ್ರದ ಜಾಸ್ತಿ ಮತ ಶಿಕ್ಷಕ ಮತದಾರ ಸಂಘಾತು ನಿವಡಣೂಕ ಲಢವಿನಾರೆ ಅರುಣ್ ಶಾಪುರ್ ಯಾಂ 15,000 ಮತೆ ಮಿಳತಿಲ್ ವ ತ್ಯಾಂಚಾಸ್ ವಿಜಯ ಹೋಯಿಲ್ ಅಸಾ ವಿಶ್ವಾಸ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಯಾಂ ವ್ಯಕ್ತ ಕೆಲ್ಯಾಚೆ ಯಾವೇಳಿ ತ್ಯಾಂನಿ ಸಾಂಗಿತ್ಲೆ ಆಹೆ. ರಾಜಶೇಖರ್ ಹಿರೇಮಠ, KNN ಸಿಟಿ ನ್ಯೂಸ್, ಬೆಳಗಾವ್.